ಹಾಯ್ ಹಾಯ್ ಹಾಯ್, ಎರಡನೇ ಪಾರ್ಟಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶುದ್ಧ ದೇಶಿ ಫುಡೀಸ್ ಹುಡುಗ ರಾಹುಲ್ ಮೂರ್ತಿ. ಸೊ ಇವಾಗ ನಾವು ವಾಸು ಹೋಟೆಲ್ ಹೋಗ್ತಾ ಇದ್ವಿ. ಸೊ ವಾಸು ಹೋಟೆಲ್ ಹೋಗಿ ತೋರಿಸ್ತೀವಿ, ಬನ್ನಿ ಹೋಗೋಣ. ವಾಸು ಹೋಟೆಲ್ ಬಂದಾಯಿತು, ದೋಸೆ ತೊಗೊಂಡಾಯಿತು. ನೋಡಿ ಎಷ್ಟು ಉದ್ದಕ್ಕಿದೆ, ಗರಿ ಗರಿಯಾಗಿದೆ, ಬೇರೆ ಗೋಲ್ಡನ್ ಬ್ರೌನು, ಸಕ್ಕತ್ತಾಗಿದೆ ನೋಡೋಕ್ಕೆ, ಕ್ರಿಸ್ಪ್ ಆಗಿದೆ. ಸಾಂಬಾರು ಕೊಟ್ಟಿದ್ದಾರೆ, ಜೊತೆಗೆ ಚಟ್ನಿ ಹಾಕಿಕೊಟ್ಟಿದ್ದಾರೆ. ಸೊ ಇಲ್ಲಿ ಸಾಂಬಾರು, ಇಲ್ಲಿ ಚಟ್ನಿ, ನೀವು ನೋಡಿದ ಹಾಗೆ. ಫಸ್ಟ್ ದೋಸೆ ಮಧ್ಯದಿಂದ ತೊಗೊತೀನಿ. ದೋಸೆ ಥಿಕ್ ಆಗಿದೆ, ಬಟ್ ಹೊರಗಡೆ ನೋಡಿದ್ರೆ ಕ್ರಿಸ್ಪ್ ಆಗಿದೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿದೆ ಅಂತ, ಟೆಕ್ಸ್ಚರೇ ಸಾಕಾಗಿದೆ. ತುಪ್ಪ ಹಾಕಿದಾರಲ್ಲ, ತುಪ್ಪ ಕಾಣಿಸ್ತಾ ಇದೆ. ಕ್ರಿಸ್ಪಿ ದೋಸೆ, ಪಾಶ್ ಅವರು. ನಿಮಗೆ ತಿಂದಿಸಕ್ಕೆ ನಾ ಫಸ್ಟ್ ಬೈಟಲ್ಲಿ ನಿಮ್ಗೆ ಬರೋದೇ ಆ ಘೀ, ಆ ತುಪ್ಪ ಘಮ, ಜೊತೆಗೆ ಆ ಘೀ ಟೇಸ್ಟು ಸಾಕಾಗಿದೆ. ದೋಸೆ ಟೂ ಕ್ರಿಸ್ಪಿ ಹೇಳೋಕ್ಕೆ. ನಿಮ್ಗೆ ಸಾಂಬಾರು ಲವರ್ ಆಗಿದ್ರೂ ನಿಮ್ಗೆ ಸಾಂಬಾರು ಇಷ್ಟ ಆಗುತ್ತೆ, ಟ್ರೈ ಮಾಡ್ಬೋದು. ಜೊತೆಗೆ ಚಟ್ನಿ ಬೇಕು ಅನ್ನೋದು ಚಟ್ನಿ ಜೊತೆ ಟ್ರೈ ಮಾಡ್ಬೋದು. ಇವಾಗ ನಾನು ಫಸ್ಟು ಚಟ್ನಿ ಜೊತೆ ಟ್ರೈ ಮಾಡಿ ಹೇಳ್ತೀನಿ. ಉರ್ಗಳ್ಳೆ ಚಟ್ನಿ ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಬರ್ತದೆ ನಿಮಗೆ. ಚಟ್ನಿ ಮತ್ತು ದೋಸೆ ಸಾಂಬಾರು ಕೊಟ್ಟಿದ್ದಾರೆ. ಪಲ್ಯ ಇಲ್ಲಿ ನೋಡಿದ್ರೆ ನೋಡಿ, ಪಲ್ಯ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಟೆಕ್ಸ್ಚರೇ ಇದೆ ಮೇನ್ ಮೋಸ್ಟ್ ಇಂಪಾರ್ಟೆಂಟ್. ದೋಸೆ ಹಾಗೆ ತಿನ್ನೋಕ್ಕೆ ಸೂಪರ್ ಆಗಿದೆ. ನಾವಿಲ್ಲಿ ಆ್ಯಕ್ಚುಲಿ ಆರ್ಡ್ರ್ ಮಾಡೋಣ ಅಂತ ದೋಸೆ ಇಡ್ಲಿ ಎಲ್ಲ ಆರ್ಡ್ರ್ ಮಾಡೋಕ್ಕೆ ಬಂದ್ವಿ, ಬಟ್ ಬರೀ ಇವಾಗ ದೋಸೆ ಉಳಿದಿದೆ. ದೋಸೆ ಇಸ್ ಅ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ. ಸೊ ನಮಗೆ ನಮ್ಮ ಪುಣ್ಯಕ್ಕೆ ನಮ್ಗೆ ದೋಸೆ ಸಿಕ್ತು, ಬಟ್ ಇಡ್ಲಿ ಎಲ್ಲ ಸಿಕ್ಕಿಲ್ಲ, ಖಾಲಿ ಆಗೋಗಿತ್ತು. ಎನಿವೇ ಈ ದೋಸೆ ತೃಪ್ತಿ ಆಯಿತು ತಿನ್ನುವಾಗ, ಬೈಟಲ್ಲೇ ಸಕಲಾಗಿತ್ತು. ಸಾಂಬಾರು ಜೊತೆನೂ ಹಾಕೊಂಡು ತಿಂತೀನಿ ಇವಾಗ. ಸಾಂಬಾರು ಬೈಟ್. ನಿಮಗೆ ಸಾಂಬಾರು ಸ್ವೀಟ್ ಆಗಿದೆ ಸ್ವಲ್ಪ. ಸೊ ನಿಮಗೆ ಸ್ವೀಟಿಷ್ ಫ್ಲೇವರ್ ಬರುತ್ತೆ. ಯಾರಿಗೆ ಸ್ವೀಟ್ ಸ್ವಲ್ಪ ಇಷ್ಟ ಆಗುತ್ತೋ ಸಾಂಬಾರು, ಇದು ನಿಮಗೆ ಪರ್ಫೆಕ್ಟ್ ಆಗಿದೆ. ನಿಮ್ಮ ಕರ್ನಾಟಕ ಎಲ್ಲೋದ್ರೂ ಆಲ್ಮೋಸ್ಟ್ ಎಲ್ಲ ಕಡೆ ನಿಮಗೆ ಸ್ವಲ್ಪ ಸ್ವೀಟ್ ಬಂದೇ ಬರುತ್ತೆ. ಅವರು ಬೆಲ್ಲ ಹಾಕಿ ಹಾಕ್ತಾರೆ, ಬೆಲ್ಲ ಇಲ್ಲ ಸಕ್ಕರೆ ಇಲ್ಲ ಎರಡು ಹಾಕಿ ಹಾಕ್ತಾರೆ. ಸೊ ಸಾಂಬಾರು ಸೂಪರ್ ಆಗಿದೆ, ವಡೆಗೆ ಇಲ್ಲ ಇಡ್ಲಿಗೆ ಇನ್ನೂ ಸಾಕಾಗಿರ್ತಾಯಿತ್ತು. ಈ ದೋಸೆ ಹಾಗೆ ತಿನ್ನೋಕ್ಕೆ ಚೆನ್ನಾಗಿದೆ, ಚಟ್ನಿ ಜೊತೆ ಇನ್ನೂ ಬೊಂಬಾಟಾಗಿದೆ. ನನ್ನಂತೂ ಚಟ್ನಿ ಜೊತೆ ಜಾಸ್ತಿ ಇಷ್ಟ ಆಯಿತು ಸಾಂಬಾರ್ಕ್ಕಿಂತ, ಸಕ್ಕತ್ತಾಗಿದೆ. ನಮ್ಮ ಕ್ಯಾಮ್ರಾಮ್ಯಾನ್ ಅನು ಅವರು ಇವಾಗ ತೆಗಿತಾ ಇದ್ದಾರೆ ವೀಡಿಯೋನ, ನಾನು ತಿಂತಾ ಇದ್ದೀನಿ. ನೀವು ಫಸ್ಟ್ ಎಪಿಸೋಡಲ್ಲಿ ನೋಡಿದ ಹಾಗೆ ಅವರು ಕೋಟೆ ಇಡ್ಲಿ ಮನೆ ಅವ್ರು ತುಂಬ ಇಷ್ಟ ಆಯಿತು. ಸೊ ಅವರು ಅಲ್ಲಿ ಗಬ ಗಬ ಅಂತ ತಿಂದ್ಬಿಟ್ರು. ಸೊ ನಾನಿಲ್ಲಿ ದೋಸೆ ಕಾಯ್ತಾಯಿದ್ದೆ, ಯಾಕಂದರೆ ನನ್ನ ದೋಸೆ ಪ್ರಿಯ. ಸೊ ಇವಾಗ ಪಲ್ಲಿ ಜೊತೆ ತಿಂತೀನಿ. ನೋಡಿ ಈರುಳ್ಳಿ ಹಾಕಿದ್ದಾರೆ, ಆಲೂಗಡ್ಡೆ ಸೊಪ್ಪೆಲ್ಲ ಹಾಕಿ ಕೊಟ್ಟಿದ್ದಾರೆ, ಕರ್ಬೇವಿನ ಸೊಪ್ಪು. ಈ ಬೈಟ್ ತಗೊತೀನಿ.
ನಾರ್ಮಲ್ ಉಪ್ಪೆಲ್ಲ ಕರೆಕ್ಟಾಗೇ ಇದೆ, ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಸೊ ನಿಮ್ಗೆ ಆ ಬೆಂದಿರೋ ಈರುಳ್ಳಿ ಟೇಸ್ಟು ಜೊತೆಗೆ ಆಲೂಗಡ್ಡೆ ಟೇಸ್ಟು ಎರಡು ಮಿಕ್ಸ್ ಆಗಿ ಚೆನ್ನಾಗಿ ಬರ್ತದೆ. ಬೆಸ್ಟ್ ಆಫ್ ಆಲು ದೋಸೆ ಹಾಗೆ ತಿಂದರು ಮಜಾ ಬರುತ್ತೆ, ಚಟ್ನಿ ಜೊತೆನೂ ಇನ್ನೂ ಮಜಾ ಬರುತ್ತೆ. ಸಾಂಬಾರು ಜೊತೆ ಸ್ವಲ್ಪ ಓಕೆ, ಬಟ್ ಚಟ್ನಿ ಮತ್ತು ಪಲ್ಯ ದೋಸೆ ಸಾಕದಾಗಿದೆ. ಸಾಂಬಾರು ನಿಮಗೆ ನಾನು ಮೊದಲೇ ಹೇಳಿದಾಗೆ ಇಡ್ಲಿ ವಡೆಗೆ ಸಾಕದಾಗಿರುತ್ತೆ. ಬಟ್ ಐದರ್ ವೇಸ್ ಸೂಪರ್ ಇದೆ ಈ ಚಟ್ನಿ ನೋಡಿ, ಇದಕ್ಕೂ ಚಟ್ನಿ ಹಾಕಿದಾರಲ್ಲ, ಈ ಚಟ್ನಿ ಒಳ್ಳೆ ಟೇಸ್ಟ್ ಕೊಡ್ತಾಯಿದೆ. ಅದಕ್ಕೆ ನಿಮಗೆ ಹಾಗೆ ತಿಂದ್ರೂ ತುಂಬ ಇಷ್ಟ ಆಗುತ್ತೆ ದೋಸೆ ಇಲ್ಲಿ. ಸೊ ಬಂದು ಟ್ರೈ ಮಾಡಲೇಬೇಕು. ಮುಗಿಸ್ಬಿಟ್ಟು ಕಾಫಿ ತೊಗೊತೀನಿ ಇವಾಗ, ಬನ್ನಿ. ತೊಗೊಂಡಿದ್ವಿ ಎಂಡ್ ಮಾಡೋಕ್ಕೆ, ಸೊ ಫಿಲ್ಟ್ ಕಾಫಿ ಜೊತೆನೇ ಎಂಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಬೆಳಗ್ಗೆ, ಸ್ಟ್ರಾಂಗ್ ಆಗಿದೆ, ಸಕಲಾಗಿದೆ. ಎಂಡ್ ಮಾಡೋಕ್ಕೆ ಯಾವತ್ತು ಫಿಲ್ಟ್ ಕಾಫಿ ಸೂಪರು ನೋಡಿ. ಫ್ರಾತು ಚೆನ್ನಾಗಿದೆ, ಫ್ರಾತು ಶುಗರ್ ಪರ್ಫೆಕ್ಟಾಗಿದೆ, ಕಾಫಿ ಸೂಪರಾಗಿದೆ, ಟ್ರೈ ಮಾಡಲೇಬೇಕು. ಈ ಕನಕಪುರ ಸೀರೀಸು ನಿಮ್ಗೆ ಇಷ್ಟ ಆಗಿದ್ರೆ, ಇನ್ನೂ ಇಲ್ಲ ನಿಮಗೆ ಜಾಸ್ತಿ ವೀಡಿಯೋಸ್ ಬೇಕಂತ ಇದ್ದರೆ, ನಿಮ್ಗೆ ಏನಾದರೂ ಇಲ್ಲಿ ಇನ್ನೂ ಬೇರೆ ಬೇರೆ ಜಾಗಸ್ ಗೊತ್ತಿದ್ರೆ ನಮಗೆ ತಿಳಿಸಿ, ನಾವು ಬಂದು ಟ್ರೈ ಮಾಡ್ತೀನಿ. ಈ ಕನಕಪುರ ಸೀರೀಸ್ ಪಾರ್ಟ್ 3 ತೆಗೆಯೋಣ, 4, 5, 6 ಎಲ್ಲ ಆ್ಯಡ್ ಮಾಡೋಣ. ಫಸ್ಟ್ ಪಾರ್ಟು ನೀವು ನೋಡಿರ್ತೀನಿ ಅನ್ಕೊತೀನಿ. ಕೋಟೆ ಇಡ್ಲಿ ಮನೆ ತುಂಬ ಚೆನ್ನಾಗಿತ್ತು. ವಾಸು ಹೋಟೆಲ್ ಬಂದು ದೋಸೆ ಟ್ರೈ ಮಾಡಲೇಬೇಕು, ದೋಸೆ ಪ್ರಿಯರು ಕಾಫಿ ಜೊತೆ ಎಂಡ್ ಮಾಡಿ. ಸೊ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಕಂಟೆಂಟ್. ಅಲ್ಲಿವರೆಗೂ ತಿನ್ನಿ ತಿಂದು ಮಜಾ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.